ನೋಡಿ ಹಾಕಿದ್ರು ತುಂಬಾ ಸುಂದರವಾಗಿದ್ಯಾ. ಪಕ್ಕದಲ್ಲಿ ಬಾಂಬ್ ಇದ್ರು ಇವಳಿ ಕಿವಿ ಕೇಳಿಸಲ್ಲ. ಎಷ್ಟೊಂದು ಆನಂದವಾಗಿ ನಿದ್ದೆ ಮಾಡ್ತಾ ಇದೀಯಾ. ಅವಳು ನಿದ್ರೆ ಮಾಡ್ಬೇಕಾರೆ ನೀವ್ಯಾಕೆ ಇಲ್ಲಿ ಬಂದು ತೊಂದ್ರೆ ಕೊಡ್ತಿದ್ದೀರಾ? ಯಾಕೆ ಬರಬಾರ್ದಾಗಿತ್ತ? ನಾನು ಅವಳನ್ನ ಮದ್ವೆ ಆಗೋನು, ನೋಡ್ಬೇಕು ಅನಿಸ್ತು, ಬಂದೆ. ಇವಳನ್ನ ನೋಡಕ್ ಬಂದ್ರ ಇಲ್ಲ ಮುತ್ಕೊಡಕ್ ಬಂದ್ರ? ಅದೆಲ್ಲ ನಿನಗ್ಯಾಕೆ? ನಿನ್ನ ಹದ್ದುಬಸ್ತಲ್ಲಿ ನೀನಿರು. ಏಯ್, ನೀನು ನಿನ್ ಹದ್ದುಬಸ್ತಲ್ಲಿರು. ಇನ್ನೊಂದ್ ಸಾರಿ ಇವಳನ್ನ ಮುಟ್ಟಕ್ ಬಂದ್ರೆ ನಿನ್ನ ಕೊಲೆ ಮಾಡ್ಬಿಡ್ತೀನಿ. ಏನು ಏನಾಯ್ತು? ಏನು ಏನ್ ಗಲಾಟಿ ಮಾಡ್ಕೊಂಡೆ ಹರ್ಷ? ಇವಳನ್ನ ಮೊದ್ಲು ಹೊರ ಕಳಿಸ. ಇಲ್ಲಿಂದ ಏನ್ ನಡೀತಿದೆ ಇಲ್ಲಿ? ಯಾಕೆ ನೀವೆಲ್ಲ ಆರ್ತಿ ರೂಮ್ ಅಲ್ಲಿ ಇದ್ದೀರಾ? ಏನಾಯ್ತು ಕಂದ? ಏನಾಯ್ತಮ್ಮ? ಏನಿಲ್ಲ ಮಾವ, ಡೋರ್ ಓಪನ್ ಆಗಿತ್ತು, ನಾನು ಒಳಗಡೆ ಬಂದೆ, ಆರ್ತಿ ಮಲಗಿದ್ಲು, ಅಷ್ಟರಲ್ಲಿ ಈ ಕೆಲಸದವಳು ಬಂದು ಗಲಾಟೆ ಮಾಡಕ್ ಶುರು ಮಾಡ್ಬಿಟ್ಲು. ಎಷ್ಟು ದುರಹಂಕಾರ ಅಂತೀನಿ ಇವಳಿಗೆ. ನೀನ್ ಸ್ವಲ್ಪ ಸುಮ್ಮನೆ ಇರೋ. ನೋಡ ಆರ್ತಿ, ಎಷ್ಟೇ ಆಗ್ಲಿ ನೀನ್ ಮದ್ವೆ ಆಗೋನಲ್ವಾ, ಅದಕ್ಕೆ ಸ್ವಲ್ಪ ಸಲಿಗೆಯಿಂದ ನಡ್ಕೊಂಡ್ಬಿಟ್ಟ. ನೋಡು ಹರ್ಷ, ನೀನು ಬಾಂಬೆಲ್ ಬೆಳೆದವನು, ಅವಳು ಇಲ್ಲಿ ಬೆಳೆದವಳು, ಅವಳ ಹತ್ರ ಈ ರೀತಿ ನಡ್ಕೊಂಡ್ರೆ ಅವಳಿಗೆ ಹೆದರಿಕೆ ಆಗಲ್ವೇನೋ? ಆರ್ತಿ, ಹರ್ಷ ನಿನ್ನ ಮದ್ವೆ ಮಾಡ್ಕೋತಾನಮ್ಮ. ಅವನ್ಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕೆ ನಿನ್ನ ನೋಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾನೆ. ನೋಡಪ್ಪ, ಆರ್ತಿ ತುಂಬಾ ಬಯಸ್ತೆ, ಅವಳಿಗೆ ಸುಖ ಆಗ್ಲಿ ದುಃಖ ಆಗ್ಲಿ ದಿಢೀರನ್ ತಗೊಂಡ ಅಭ್ಯಾಸ ಇಲ್ಲ. ನಾನು ಅವಳಿಗೆ ಹೇಳ್ತೀನಿ, ಅವಳಿಗೆ ಹೇಳ್ತೀನಿ. ಇಲ್ಲ ಮಾವ, ಇದ್ರಲ್ಲಿ ಹರ್ಷಂದು ತಪ್ಪಿದೆ, ಅವನ್ಗೆ ಎಷ್ಟೇ ಪ್ರೀತಿ ಇದ್ರು ಈ ರೀತಿ ತೋರಿಸ್ಬಾರ್ದಿತ್ತು. ಆಯ್ತು, ನಾ ತಿಳಿಸ್ ಹೇಳ್ತೀನಿ, ನೀವೆಲ್ಲ ಹೋಗಿ ಹೋಗಿ. ಬೇಡಮ್ಮ ಬೇಡಮ್ಮ ಬೇಡ. ಸರ್, ಆರ್ತಿ ತುಂಬಾ ಭಯ ಪಟ್ಟಿದ್ದಾಳೆ. ನೋಡು ಹರ್ಷ, ಇವಳನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿರೋದೇ ನಮ್ ಪುಣ್ಯ. ಆರ್ತಿನ ನೀನ್ ಅರ್ಥ ಮಾಡ್ಕೊಂಡಷ್ಟು ಇನ್ಯಾರು ಅರ್ಥ ಮಾಡ್ಕೊಂಡಿಲ್ಲ. ದಯವಿಟ್ಟು ಹರ್ಷನ್ ಬಗ್ಗೆ ಇವಾಗ ಅಭಿಪ್ರಾಯ ಬದಲಾಗೋ ಹಾಗೆ ನೋಡ್ಕೋ.